ನಮಸ್ಕಾರ ಸ್ನೇಹಿತರೆ, ಕಳೆದ ಕ್ಲಾಸ್ನಲ್ಲಿ ನಾವು ಬೇರೆ ಬೇರೆ 3D ಸಾಫ್ಟ್ವೇರ್ಗಳ ಬಗ್ಗೆ ನೋಡಿದ್ವಿ. ಸೊ ಈ ಕ್ಲಾಸ್ನಲ್ಲಿ ನಮ್ಮ ದೇಶದಲ್ಲಿ ಅನಿಮೇಷನ್ನ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ನೋಡೋಣ. ಸೊ ನೀವು ನೋಡ್ತಾ ಇದ್ದೀರ ವಿಕಾಸ್ 3D ಅನಿಮೇಷನ್ ಕ್ಲಾಸಸ್ ಇನ್ ಕನ್ನಡ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಸುಮಾರು 1920-30 ಕಾಲದಿಂದನೂ ಅನಿಮೇಷನ್ಗೆ ಸಂಬಂಧಪಟ್ಟ ಹಾಗೆ ಕೆಲಸಗಳು ಮತ್ತು ಪ್ರಯೋಗಗಳು ಆಗ್ತಾನೇ ಇತ್ತು. 1957 ಭಾರತ ಸರ್ಕಾರ ಇಂಡೋ ಅಮೆರಿಕನ್ ಟೆಕ್ನಿಕಲ್ ಕೋಆಪರೇಷನ್ ಎಂಬ ಯೋಜನೆಯಡಿಯಲ್ಲಿ ಡಿಸ್ನಿ ಸ್ಟುಡಿಯೋದಿಂದ ಒಬ್ಬ ಅನುಭವಿ ಅನಿಮೇಟರ್ ಒಬ್ಬರನ್ನು ಇಲ್ಲಿಗೆ ಕರೆಸ್ಕೋತಾರೆ. ಸೊ ಅದರ ಉದ್ದೇಶ ಇಲ್ಲಿ ಒಂದು ಕಾರ್ಟೂನ್ ಯೂನಿಟ್ನ ಸ್ಥಾಪನೆ ಮಾಡಬೇಕು ಮತ್ತು ಇಲ್ಲಿನ ಆರ್ಟಿಸ್ಟ್ಸ್ ಮತ್ತು ಅನಿಮೇಟರ್ಸ್ಗಳಿಗೆ ಒಳ್ಳೆಯ ತರಬೇತಿ ಕೊಡಿಸಬೇಕು ಅಂತ ಆಗಿರುತ್ತೆ. ಆಗ ಕ್ಲೇರ್ ವಿಕ್ಸ್ ಎನ್ನುವ ಒಬ್ಬ ಡಿಸ್ನಿ ಅನಿಮೇಟರ್ ಇಲ್ಲಿಗೆ ಬರ್ತಾರೆ ಮತ್ತು ಇಲ್ಲಿ ಅನಿಮೇಷನ್ ತರಬೇತಿ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಅವರು ಆಗ ತಾನೇ ಬಾಂಬೆ ಸಿನಿಮಾದಲ್ಲಿ ಕೆಲಸ ಮಾಡಿ ಬಂದಿರ್ತಾರೆ. ಅದಾದ ನಂತರ ಇಲ್ಲಿ ಒಳ್ಳೊಳ್ಳೆ ಅನಿಮೇಷನ್ ಕಲಾವಿದರು ತಯಾರಾಗ್ತಾರೆ ಮತ್ತು ಅನಿಮೇಷನ್ ಕ್ಷೇತ್ರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗುತ್ತೆ. ಆದರೆ ಅನಿಮೇಷನ್ ಹೆಚ್ಚಾಗಿಯಾಗ ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡುವ ಉದ್ದೇಶ ಮತ್ತು ಇನ್ನಿತರ ಶೈಕ್ಷಣಿಕ ಉದ್ದೇಶಗಳಿಗಾಗಿ ಬಳಕೆಯಾಗ್ತಾಯಿತ್ತು. 1990 ನಂತರ ಭಾರತದಲ್ಲಿ ಅನಿಮೇಷನ್ ಕ್ಷೇತ್ರದಲ್ಲಿ ಒಂದು ಹೊಸ ಯುಗನೇ ಪ್ರಾರಂಭ ಆಗುತ್ತೆ. ಅದೇನೆಂದರೆ ಬೇರೆ ದೇಶಕ್ಕೆ ಅನಿಮೇಷನ್ ಸರ್ವಿಸ್ನ ಔಟ್ಸೋರ್ಸ್ ಮಾಡುವಂಥದ್ದು. ಅಂದರೆ ಬೇರೆ ದೇಶದ ಅನಿಮೇಷನ್ ಸ್ಟುಡಿಯೋಗಳ ಪ್ರಾಜೆಕ್ಟ್ಗಳಿಗೆ ನಮ್ಮ ದೇಶದ ಅನಿಮೇಷನ್ ಕಲಾವಿದರು ಕೆಲಸ ಮಾಡುವಂಥದ್ದು. ಸೊ ಈ ಬೆಳವಣಿಗೆಗೆ ನಾವು 3 ಮುಖ್ಯ ಕಾರಣಗಳನ್ನು ನೋಡಬಹುದು. 1, ಇಲ್ಲಿ ಸಾಕಷ್ಟು ಟ್ಯಾಲೆಂಟೆಡ್ ಅನಿಮೇಟರ್ಸ್ ತಯಾರಾಗಿದ್ದರು. 2, ನಮ್ಮ ದೇಶದ ಜನಸಂಖ್ಯೆ ಜಾಸ್ತಿ ಇದ್ದರಿಂದ ಬೇರೆ ದೇಶದ ಸ್ಟುಡಿಯೋಗಳಿಗೆ ಇಲ್ಲಿ ಅವರ ಪ್ರಾಜೆಕ್ಟ್ಗಳನ್ನು ಮಾಡಿಸೋದಕ್ಕೆ ಬೇಕಾದಂತಹ ಖರ್ಚು ಕಡಿಮೆ ಆಗ್ತಾ ಇತ್ತು. 3, ಇಲ್ಲಿ ಇಂಗ್ಲೀಷ್ ಭಾಷೆ ಅರ್ಥ ಆಗುವವರ ಸಂಖ್ಯೆ ಜಾಸ್ತಿ ಇತ್ತು. ಸೊ ಬೇರೆ ದೇಶದ ಸ್ಟುಡಿಯೋಗಳಿಗೆ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದು ಬಹಳ ಸುಲಭ ಆಗ್ತಾ ಇತ್ತು. ಇದು ಇಲ್ಲಿ ಅನಿಮೇಷನ್ ಒಂದು ಇಂಡಸ್ಟ್ರಿಯಾಗಿ ಬೆಳೆಯೋದಕ್ಕೆ ಸಹಕಾರಿ ಆಗುತ್ತೆ. ಅದರಿಂದ ಅನಿಮೇಷನ್ನಲ್ಲಿ ಸಾಕಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ. ಹೆಚ್ಚು ಹೆಚ್ಚು ಜನ ಅನಿಮೇಷನ್ ಕಲಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ದುರಾದೃಷ್ಟ ಏನಂದರೆ ಇಂದಿಗೂ ಕೂಡ ನಮ್ಮ ಅನಿಮೇಷನ್ ಕ್ಷೇತ್ರ ಬೇರೆ ದೇಶದ ಅನಿಮೇಷನ್ ಪ್ರಾಜೆಕ್ಟ್ಗಳ ಮೇಲೇ ಹೆಚ್ಚು ಅವಲಂಬಿತವಾಗಿದೆ. ಇಲ್ಲೇ ತಯಾರಾದ ಕೆಲವು ಸ್ವಂತ ಅನಿಮೇಷನ್ ಸಿನಿಮಾಗಳು ಬಂದಿವೆ, ಆದರೂ ಯಾರಿಗೂ ಇನ್ನೂ ಅಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಸಿಕ್ಕಿಲ್ಲ. ಕುಂಫು ಪಾಂಡಾ, ಫರೋಜನ್, ರೈಟಟೋಯಿ ಈ ಗುಣಮಟ್ಟದ ಅನಿಮೇಷನ್ ಸಿನಿಮಾಗಳು ನಮ್ಮಲ್ಲಿ ತಯಾರಾಗೋದು ಸದ್ಯಕ್ಕಂತೂ ದೂರದ ಮಾತು ಅಂತಲೇ ಹೇಳಬಹುದು. ಸೊ ಈ ದಿಕ್ಕಿನಲ್ಲಿ ಅಂದರೆ ಇಲ್ಲೇ ಸ್ವಂತ ಅನಿಮೇಷನ್ ಸಿನಿಮಾಗಳು ಅಥವಾ ಕಾರ್ಟೂನ್ ಸೀರೀಸ್ಗಳನ್ನು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಕೆಲವರು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಮತ್ತು ಮಾಡ್ತಾ ಇದ್ದಾರೆ. ಸೊ ಉದಾಹರಣೆಗೆ ಮುಂಬೈನಲ್ಲಿ ವೈಭವ್ ಸ್ಟುಡಿಯೋಸ್ನವರು ಮಾಡ್ತಾ ಇರುವಂತಹ ದಿ ಜಂಗಲ್ ಬುಕ್ ಅನಿಮೇಷನ್ ಸಿನಿಮಾ ಆಗಿರಬಹುದು, ಅಥವಾ ಹೈದರಾಬಾದ್ನಲ್ಲಿ ಗ್ರೀನ್ ಗೋಲ್ಡ್ ಸ್ಟುಡಿಯೋಸ್ನವರು ಮಾಡ್ತಾ ಇರುವಂಥ ಛೋಟಾ ಭೀಮ್ ಸೀರೀಸ್ ಆಗಿರ್ಬೋದು, ಮಂಗಳೂರಿನಲ್ಲಿ AUM ಸ್ಟುಡಿಯೋಸ್ನವರು ಮಾಡ್ತಾ ಇರುವಂತಹ ಆ್ಯಂಡಿ ಪಿರ್ಕಿ ಅನ್ನುವ ಕಾರ್ಟೂನ್ ಸೀರೀಸ್ ಆಗಿರಬಹುದು. ಸೊ ಈ ಎಲ್ಲ ಪ್ರಯತ್ನಗಳು ಈ ದಿಕ್ಕಿನಲ್ಲಿ ಆಶಾದಾಯಕ ಬೆಳವಣಿಗೆ ಅಂತಲೇ ಹೇಳಬಹುದು. ಸೊ ಸದ್ಯಕ್ಕೆ ನಮ್ಮ ದೇಶದ ಅನಿಮೇಷನ್ ಇಂಡಸ್ಟ್ರಿ ಬೇರೆ ದೇಶದ ಅನಿಮೇಷನ್ ಪ್ರಾಜೆಕ್ಟ್ಗಳ ಮೇಲೆ ಅವಲಂಬಿತವಾಗಿದೆ ಅನ್ನೋದಿನ್ನು ನಿಜ. ಆ ಪ್ರಾಜೆಕ್ಟ್ಗಳು ಹೆಚ್ಚಾಗಿ ಕಾರ್ಟೂನ್ ಸೀರೀಸ್ಗಳಾಗಿರುತ್ತೆ ಅಥವಾ ಫುಲ್ ಫೀಚರ್ ಅನಿಮೇಷನ್ ಮೂವಿಯ ಕೆಲಸಗಳಾಗಿರುತ್ತೆ. ಆದರೆ ಈ ರೀತಿಯ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ಗಳು ಸಿಗೋದು ಸಾವಿರಾರು ಆರ್ಟಿಸ್ಟ್ಗಳು ಕೆಲಸ ಮಾಡುವಂತಹ ದೊಡ್ಡ ಅನಿಮೇಷನ್ ಸ್ಟುಡಿಯೋಗಳಿಗೆ ಮಾತ್ರ. ಆದರೆ ಇವುಗಳನ್ನು ಹೊರತುಪಡಿಸಿ 10-100 ಜನ ಆರ್ಟಿಸ್ಟ್ಗಳು ಕೆಲಸ ಮಾಡುವಂತಹ ಸಾಕಷ್ಟು ಸಣ್ಣ ಮತ್ತು ಮಧ್ಯಮ ಗಾತ್ರದ ಅನಿಮೇಷನ್ ಸ್ಟುಡಿಯೋಗಳು ಇವೆ. ಸೊ ಈ ಕಂಪ್ನಿಗಳಿಗೆ ಆ ರೀತಿಯ ದೊಡ್ಡ ಮಟ್ಟದ ಕಾರ್ಟೂನ್ ಸೀರೀಸ್ಗಳು ಅಥವಾ ಅನಿಮೇಷನ್ ಮೂವಿ ಪ್ರಾಜೆಕ್ಟ್ಗಳು ಸಿಗೋದು ಕಷ್ಟ ಅಥವಾ ಅಸಾಧ್ಯದ ಮಾತು ಅಂತಲೇ ಹೇಳಬಹುದು. ಯಾಕಂದರೆ 1, ಈ ಸಣ್ಣ ಕಂಪ್ನಿಗಳಲ್ಲಿ ಕೌಶಲ್ಯದ ಕೊರತೆ ಇರುತ್ತೆ, ಅಥವಾ ಕೌಶಲ್ಯ ಇದ್ದರೂ ಕೂಡ ಆ ಪ್ರಾಜೆಕ್ಟ್ಗಳನ್ನು ಮಾಡೋದಕ್ಕೆ ಬೇಕಾಗುವಷ್ಟು ಜನ ಇಲ್ಲಿ ಇರೋದಿಲ್ಲ. ಅನಿಮೇಷನ್ ತುಂಬಾ ಲೇಬರ್ ಇಂಟೆನ್ಸಿವ್ ವರ್ಕ್ ಅಂತ ಹೇಳಬಹುದು. ಒಂದು ಅನಿಮೇಷನ್ ಪ್ರಾಜೆಕ್ಟ್ಗೆ ಇಷ್ಟು ರೀತಿಯ ಕಲಾವಿದರು, ಇಷ್ಟು ಜನ ಕಲಾವಿದರು, ಇಷ್ಟು ದಿನಗಳಲ್ಲಿ ಮಾಡಿ ಮುಗಿಸಬಹುದು ಅನ್ನೋ ಒಂದು ಲೆಕ್ಕ ಇರುತ್ತೆ. ಹಾಗಾದರೆ ಈ ಕಂಪ್ನಿಗಳು ಯಾವ ರೀತಿಯ ಪ್ರಾಜೆಕ್ಟ್ಗಳನ್ನು ಮಾಡ್ತಾರೆ ಅನ್ನೋದನ್ನು ನೋಡೋದಾದರೆ, ಇವು ಹೆಚ್ಚಾಗಿ ಡಿಪೆಂಡ್ ಆಗಿರೋದು ಇಲ್ಲಿನ ಲೋಕಲ್ ಬಿಸ್ನೆಸ್ಗಳ ಜಾಹೀರಾತುಗಳ ಮೇಲೆ. ನೀವು ಒಂದು 10 ಟಿವಿನಲ್ಲಿ ಬರುವಂತಹ ಜಾಹೀರಾತುಗಳನ್ನು ಗಮನ ಇಟ್ಟು ನೋಡಿ. ಅದರಲ್ಲಿ ಅದೆಷ್ಟು ಕಂಪ್ಯೂಟರ್ ಗ್ರಾಫಿಕ್ಸ್ ವರ್ಕ್ ಇರುತ್ತೆ ಅಂತ ಲೆಕ್ಕ ಹಾಕಿ. 3D ಪ್ರಾಪ್ ಅನಿಮೇಷನ್, 3D ಕ್ಯಾರೆಕ್ಟರ್ ಅನಿಮೇಷನ್, 2D ಅನಿಮೇಷನ್, ಮೋಷನ್ ಗ್ರಾಫಿಕ್ಸ್, 3D ಮೋಷನ್ ಗ್ರಾಫಿಕ್ಸ್, 3D ಸಿಮ್ಯುಲೇಷನ್ ವರ್ಕ್ಗಳು, 3D ಫೋಟೋರಿಯಲಿಸ್ಟಿಕ್ ರೆಂಡರ್ಸ್ಗಳು, ಹೀಗೆ ಬೇಕಾದಷ್ಟು ಗ್ರಾಫಿಕ್ಸ್ ವರ್ಕ್ ನೋಡೋದಕ್ಕೆ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಈ ರೀತಿಯ ಕೆಲಸಗಳು ಈ ಸಣ್ಣ ಮತ್ತು ಮಧ್ಯಮ ಗಾತ್ರದ ಅನಿಮೇಷನ್ ಸ್ಟುಡಿಯೋಗಳಲ್ಲಿ ಹೆಚ್ಚಾಗಿ ನಡೆಯುತ್ತೆ. ಇದಲ್ಲದೆ ಆರ್ಕಿಟೆಕ್ಚರಲ್ ವಾಕ್ಥ್ರೂಗಳು, ಇಂಡಸ್ಟ್ರಿಯಲ್ ಪ್ಲಾಂಟ್ ವಾಕ್ಥ್ರೂಗಳು, ಇಂಜಿನಿಯರಿಂಗ್ ಮಷಿನ್ಗಳ ವರ್ಕಿಂಗ್ ಅನಿಮೇಷನ್ಗಳು, ಮೆಡಿಕಲ್ ಅನಿಮೇಷನ್ಗಳು, ಹಾಗೆ ಕಂಪನಿಗಳ ಲೋಗೋ ಡಿಸೈನ್ಗಳು ಮತ್ತು ಲೋಗೋ ಅನಿಮೇಷನ್ಗಳು, ಎಕ್ಸ್ಪ್ಲೇನರ್ ವಿಡಿಯೋಗಳು, ಇ ಲರ್ನಿಂಗ್ ಅನಿಮೇಷನ್ಗಳು, ವೈಟ್ ಬೋರ್ಡ್ ಅನಿಮೇಷನ್ಗಳು, ಹೀಗೆ ತುಂಬ ಥರದ ಅನಿಮೇಷನ್ ಪ್ರಾಜೆಕ್ಟ್ಗಳು
ಈ ಕಂಪ್ನಿಗಳಲ್ಲಿ ನಡೀತಾ ಇರುತ್ತೆ. ಹಾಗಂತ ಈ ರೀತಿಯ ಪ್ರಾಜೆಕ್ಟ್ಗಳು ದೊಡ್ಡ ಸ್ಟುಡಿಯೋಗಳಲ್ಲಿ ಬರಲ್ಲ ಅಂತ ಏನಿಲ್ಲ, ಅದು ಕ್ಲೈಂಟ್ನ ಅಗತ್ಯ ಏನಿದೆ ಮತ್ತು ಅವರ ಬಜೆಟ್ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವುಗಳನ್ನು ಬಿಟ್ಟು ಇನ್ನೂ ಬೇರೆ ಯಾವ ರೀತಿಯ ಅನಿಮೇಷನ್ ಪ್ರಾಜೆಕ್ಟ್ಗಳು ಇವೆ ಅಂತ ನಾವು ನೋಡೋದಾದರೆ, ಇಷ್ಟು ಹೊತ್ತು ನಾವು ನೋಡಿದ ಪ್ರಾಜೆಕ್ಟ್ಗಳು 2D ಮತ್ತು 3D ಅನಿಮೇಷನ್ ಕ್ಯಾಟಗರಿಗೆ ಬರುತ್ತೆ. ಇದನ್ನು ಹೊರತುಪಡಿಸಿ ಇನ್ನು ಬೇರೆ 3 ಕ್ಯಾಟಗರಿಯ ಪ್ರಾಜೆಕ್ಟ್ಗಳಿಂದ ನಾವು ನೋಡಬಹುದು. ಅವು ಯಾವುದು ಅಂದರೆ, 1 VFX, 2 ಗೇಮಿಂಗ್, ಮತ್ತು 3 AR ಆ್ಯಂಡ್ VR ಅಂದರೆ ಆಗ್ಮೆಂಟೆಡ್ ರಿಯಾಲಿಟಿ ಮತ್ತು ವರ್ಚುವಲ್ ರಿಯಾಲಿಟಿ. ಸೊ ಈ ಕ್ಯಾಟಗರಿಗಳ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಈ ಕ್ಲಾಸ್ನಲ್ಲಿ ನಿಮಗೆ ನಮ್ಮ ಅನಿಮೇಷನ್ ಇಂಡಸ್ಟ್ರಿಯ ಒಂದು ಸಂಕ್ಷಿಪ್ತ ಪರಿಚಯ ಆಗಿದೆ ಅಂತ ಅನ್ಕೋತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ.